ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಮತ್ತೆ ಈ ದೇಶದ ರೈತ ಅನಾಥನಾಗಿ ಬಿಟ್ಟಿದ್ದಾನೆ ನಮ್ಮ ದೇಶದಲ್ಲಿ ರೈತರಿಗೆ ನಾವು ಅನ್ನದಾತ ಅಂತ ಹೇಳಿದ್ವಿ ಜೈ ಕಿಸಾನ್ ಅಂತ ಹೇಳಿದ್ವಿ ಆದರೆ ನಮ್ಮ ರಾಜಕಾರಣಿ ಆತನನ್ನು ಒಬ್ಬ ಭಿಕ್ಷುಕನ ಹಾಗೆ ನೋಡಿದರು ಆತನಿಗೆ ಇನ್ನಿಲ್ಲದ ಹಾಗೆ ಆಮಿಷಗಳನ್ನು ಒಡ್ಡಿದರು ಆತನನ್ನು ಪ್ರಲೋಭನೆಗೊಳಪಡಿಸಿದರು ಆತನಿಗೆ ಋಷುವತ್ತುಗಳನ್ನು ತೋರಿಸಿ ತಮ್ಮ ದಾಳಕ್ಕೆ ಬಳಸಿಕೊಂಡರು ಆದರೆ ಸಾಮಾನ್ಯ ಶ್ರೀ ನರೇಂದ್ರ ಮೋದಿಯವರು ನಮ್ಮ ದೇಶದ ರೈತನನ್ನು ನಮ್ಮ ಅನ್ನದಾತನನ್ನು ಒಬ್ಬ ಸ್ವಾವಲಂಬಿಯನ್ನಾಗಿ ಮಾಡ್ತಾರೆ ಅಂತ ನಾವೆಲ್ಲ ಭಾವಿಸಿದ್ವಿ ಹೀಗಾಗಿ ನಿರಂತರವಾಗಿ ನಾವು ಕೃಷಿ ಕಾಯ್ದೆಯ ತಿದ್ದುಪಡಿಯನ್ನು ಬೆಂಬಲಿಸ್ಕೊಂಡೇ ಬಂದ್ವಿ ಯಾವ ದಲ್ಲಾಳಿಗಳು ಯಾವ ಅಡ್ತಿಯಾಸ್ಗಳು ಯಾವ ಖಲಿಸ್ತಾನಿ ದೇಶ ವಿರೋಧಿಗಳು ಇದರ ಹಿಂದೆ ಮಸಲತ್ತನ್ನು ಮಾಡಿದರು ಸಂಚನ ಮಾಡಿದ್ರು ಅದರ ವಿರುದ್ಧವಾಗಿ ನಿರಂತರವಾಗಿ ನಾವು ವಿಡಿಯೋಗಳನ್ನು ಮಾಡ್ಕೊಂಡು ಬಂದ್ವಿ ಆದರೆ ನಮಗೆ ಇವತ್ತು ನಿರಾಸೆ ಆಗಿದೆ ನಿರಾಸೆ ಯಾಕೆ ಆಗಿದೆ ಅಂದರೆ ಇವತ್ತು ರಾಕೇಶ್ ಸಿಂಗ್ ಟಿಕಾಯತ್ ಅನ್ನುವಂಥ ವ್ಯಕ್ತಿ ಇಷ್ಟೆಲ್ಲ ಕಾಯ್ದೆಗಳನ್ನು ವಾಪಸ್ ತೆಗೆದುಕೊಳ್ತೀನಿ ಅಂತ ಪ್ರಧಾನಮಂತ್ರಿ ನರೇಂದ್ರ ಮೋದಿ ರಾಷ್ಟ್ರವನ್ನು ಉದ್ದೇಶಿಸಿ ಭಾಷಣ ಮಾಡಿದ ಮೇಲೆಯೂ ನಮ್ಮ ಹೋರಾಟವನ್ನು ವಾಪಸ್ ತೆಗೆದುಕೊಳ್ಳುವುದಿಲ್ಲ ಅನ್ನುವಂಥ ಮಾತನ್ನು ಹೇಳಿದ್ದಾನೆ ಹಾಗಾದರೆ ಈತನ ಉದ್ದೇಶವೇನು ಈತ ಇಲ್ಲಿಯವರೆಗೂ ಹೇಳಿದ್ದೇನು ಈ ಕೃಷಿ ಕಾಯ್ದೆಗಳು ಏನು ತಿದ್ದುಪಡಿ ಮಾಡಿ ತಂತರಲಾಗಿದೆಯೋ ಇವು ನಮ್ಮ ರೈತರಿಗೆ ಮಾರಕವಾಗಿವೆ ಇದನ್ನು ವಾಪಸ್ ತೆಗೆದುಕೊಂಡ್ರೆ ನಮ್ಮ ಈ ಪ್ರದರ್ಶನವನ್ನು ಈ ಹರತಾಳವನ್ನು ಈ ರಸ್ತೆ ತಳೆಯನ್ನು ನಿಲ್ಲಿಸ್ತೀನಿ ಅಂತ ಹೇಳಿದ ಮಾತುಕತೆ ಹಂತ ಬಂದಾಗ ನಾವು ಬೇರೆ ಯಾರ ಜೊತೆ ಮಾತನಾಡೋದಿಲ್ಲ ನರೇಂದ್ರ ಮೋದಿಯ ನಮ್ಮ ಜೊತೆ ಬಂದು ಮಾತನಾಡಬೇಕು ಅಂತ ರಚ್ಚೆ ಹಿಡ್ದ ಯಾವಾಗ ಅದೇ ನರೇಂದ್ರ ಮೋದಿ ಈ ತಿದ್ದುಪಡಿಯಾದಂಥ ಕಾಯ್ದೆಯನ್ನು ವಾಪಸ್ ತೆಗೆದುಕೊಂಡಿದ್ದೀನಿ ಅಂತ ಹೇಳ್ತಾರೋ ಅಷ್ಟು ಹೇಳಿದ ಮೇಲೆಯೂ ಮತ್ತೆ ನಮ್ಮ ಹೋರಾಟ ಮುಂದುವರಿಯುತ್ತೆ ಅಂತ ಹೇಳ್ತಾನೆ ಅಂತಂದರೆ ಈತನ ಉದ್ದೇಶವೇನು ಆಲೋಚನೆ ಮಾಡಿ ನೋಡಿ ಸುಪ್ರೀಂ ಕೋರ್ಟ್ ಇದಕ್ಕಾಗಿ ಒಂದು ಸಮಿತಿಯನ್ನು ರಚಿಸ್ತು ಈ ಕಾಯ್ದೆಯನ್ನು ಅಮಾನತ್ತಿನಲ್ಲಿಡ್ತು ಹಾಗೆ ನೋಡಿದರೆ ಸಂಸತ್ತಿನಲ್ಲಿ ಕಲಾಪದಲ್ಲಿ ಮಂಡಿಸಿದಂಥ ಅಲ್ಲಿ ಊರ್ಜಿತಗೊಂಡಂಥ ಒಂದು ಕಾಯ್ದೆಯನ್ನು ಆ ರೀತಿಯಾಗಿ ಅಮಾನತ್ತು ನಡಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಕಾನೂನು ತಜ್ಞರು ಹೇಳ್ತಾರೆ ಯಾವಾಗಲೂ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗಗಳು ಒಂದಕ್ಕೊಂದು ಪೂರಕವಾಗಿ ಕೆಲಸ ಮಾಡಬೇಕು ಅಂತ ನಮ್ಮ ಸಂವಿಧಾನ ಹೇಳುತ್ತೆ ಅದನ್ನು ಮೀರಿಯೂ ಅಮಾನತ್ತಿನಲ್ಲಿ ಇಟ್ಟಂಥ ಸಂದರ್ಭದಲ್ಲಿಯೂ ಕೂಡ ಈ ಹೋರಾಟ ಮುಂದುವರ್ಕೊಂಡು ಬಂತು ಆದರೂ ಕೂಡ ನರೇಂದ್ರ ಮೋದಿ ಯಾವುದೇ ಕ್ರಮ ಕೈಗೊಳ್ಳಲಿಲ್ಲ ರಸ್ತೆ ತಡೆ ಸಿಂಗು ಬಾರ್ಡ್ರಲ್ಲಿ ಮಾಡಿದಂಥ ಸಂದರ್ಭದಲ್ಲಿ ಅವರ ಮೇಲೆ ಲಾಠಿ ಪ್ರಹಾರ ಮಾಡಲಿಲ್ಲ ಅವರನ್ನು ಚದುರಿಸುವ ಕೆಲಸ ಮಾಡಲಿಲ್ಲ ರಾಜ್ಯ ಪ್ರಯಾಣಿಕರಿಗೆ ತೊಂದರೆಯಾದರೂ ಸರ್ಕಾರ ಯಾವುದೇ ರೀತಿಯಾದಂಥ ಕ್ರಮ ಕೈಗೊಳ್ಳಲಿಲ್ಲ ಈಗ ರಾಕೇಶ್ ಸಿನ್ ಟಿಕಾಯತ್ ಮತ್ತೆ ಮುಂದುವರೆಸ್ತೇನೆ ನನ್ನ ಹರತಾಳವನ್ನು ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ನರೇಂದ್ರ ಮೋದಿಯವರು ಭಾಷಣದಲ್ಲಿ ಹೇಳಿದ್ದೇನು ಈ ದೇಶದ ಕೃಷಿ ಬಾಂಧವರೇ ನೀವು ನಿಮ್ಮ ಮ ಮನೆಗಳಿಗೆ ತೆರಳಿ ನಿಮ್ಮ ನಿಮ್ಮ ಹೊಲ ಗದ್ದೆಗಳಿಗೆ ತೆರಳಿ ಕೆಲಸಗಳನ್ನು ಮಾಡಿಕೊಳ್ಳಿ ಎಂಥದ್ದೊಂದು ಕಾಯ್ದೆಯನ್ನು ವಾಪಸ್ ತೆಗೆದುಕೊಂಡಿದ್ದೀನಿ ಅಂತ ಮಾತು ಹೇಳಿದರು ರೈತರು ಯಾವತ್ತೋ ಮನೆಗೆ ಹೋಗಾಗಿದೆ ಅಲ್ಲಿ ಕುಳಿತುಕೊಂಡಿರೋವರು ಆಡ್ತಿಯಾಸ್ ಅಲ್ಲಿ ಕುಳಿತುಕೊಂಡಿರೋರು ದಲಾಳಿಗಳು ಅಲ್ಲಿ ಕುಳಿತುಕೊಂಡಿರುವಂಥ ದೇಶ ವಿರೋಧಿಗಳು ಅಲ್ಲಿ ಕುಳಿತುಕೊಂಡಿರೋರು ಮಸಲತ್ತು ಮಾಡ್ತಾ ಇರುವಂಥ ವ್ಯಕ್ತಿಗಳು ಅವ್ರು ಯಾಕೆ ವಾಪಸ್ ಹೋಗ್ತಾರೆ ಇದು ನರೇಂದ್ರ ಮೋದಿ ಅವರಿಗೆ ಅರ್ಥವಾಗಲಿಲ್ವೇ ಯಾವುದೋ ಈ ದೇಶದ ಮೂಲೆಯಲ್ಲಿ ದಕ್ಷಿಣ ಭಾರತದ ಒಂದು ಸಣ್ಣ ಪ್ರಾಂತ್ಯದಲ್ಲಿ ಸಣ್ಣ ಊರಿನಲ್ಲಿ ಕೂತಂಥ ವ್ಯಕ್ತಿಗೆ ನಮ್ಮಂಥವರಿಗೆ ಅರ್ಥವಾಗುವುದು ನರೇಂದ್ರ ಮೋದಿ ಅಂತ ಧೀಮಂತ ವ್ಯಕ್ತಿಗೆ ಅರ್ಥ ಆಗುವುದಿಲ್ಲವಾ ಆ ಕಡೆ ಪ್ರಿಯಾಂಕಾ ಗಾಂಧಿ ಹೇಳ್ತಾರೆ ಇಲ್ಲಿಗೆ ಮುಗಿಯೋದಿಲ್ಲ ಯಾವ ನರೇಂದ್ರ ಮೋದಿ ಒಂದೇ ಒಂದು ದಿವಸ ಕ್ಯಾಂಪಿಗೆ ಬಂದು ನಡೆದಂಥ ಹರತಾಳದ ಜಾಗಕ್ಕೆ ಬರಲಿಲ್ಲ ಅಲ್ಲಿ ಸಾವುಗಳಾದಾಗ ಅವರಿಗೆ ಸಾಂತ್ವನ ಹೇಳಲಿಕ್ಕೆ ಬರಲಿಲ್ಲ ಅಲ್ಲಿ ಕೊಲೆಗಳಾದಾಗ ಅದ್ರ ಬಗ್ಗೆ ಆಲೋಚನೆ ಮಾಡಲಿಲ್ಲ ಈಗ ಇದ್ದಕ್ಕಿದ್ದ ಹಾಗೆ ಕೃಷಿ ಕಾಯ್ದೆ ವಾಪಸ್ ತೆಗೆದುಕೊಳ್ತೀನಿ ಅಂತಂದರೆ ನಾವು ಅಷ್ಟಕ್ಕೆ ಬಿಡಲಿಕ್ಕೆ ಹೇಗೆ ಸಾಧ್ಯ ಅಂತ ಪ್ರಿಯಾಂಕಾ ಗಾಂಧಿ ಹೇಳ್ತಾರೆ ಅಖಿಲೇಶ್ ಯಾದವ್ ಅಲ್ಲಿಂದ ಗುಟ್ರು ಬಿಡ್ತಾನೆ ಮಾಯಾವತಿ ಅಲ್ಲಿ ಕೂತು ಮಾತನಾಡ್ತಾರೆ ಅಂದರೆ ಇವರ ಎಲ್ಲ ಉದ್ದೇಶವು ದೇಶ ವಿರೋಧಿಯಾಗಿದೆ ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡ್ಕೋಬೇಕು ಇಲ್ಲಿ ನರೇಂದ್ರ ಮೋದಿ ಅವರನ್ನ ಟಾರ್ಗೆಟ್ ಮಾಡಿದ್ದಾರೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು ನಿಜವಾಗಲೂ ರೈತರ ಪರವಾಗಿ ಇವರಿಗೆ ಕಳಕಳಿ ಇದ್ದದ್ದೇ ಆದರೆ ಎಲ್ಲ ರೈತರಿಗೂ ತಮ್ಮ ತಮ್ಮ ಗದ್ದೆಗಳಿಗೆ ಹೊಲಗಳಿಗೆ ಹೋಗಲಿಕ್ಕೆ ಹಚ್ಚಿ ತಾವು ಇದರ ಸಂಭ್ರಮದಲ್ಲಿ ಪಾಲ್ಗೊಂಡು ಇವತ್ತು ಈ ಸರ್ಕಾರವನ್ನು ಅಭಿನಂದಿಸುವ ಕೆಲಸವನ್ನು ಮಾಡಬೇಕಿತ್ತು ಆದರ ಉದ್ದೇಶ ಅದಲ್ವಲ್ಲ ಈ ಕೃಷಿ ಕಾಯ್ದೆಯನ್ನು ವಾಪಸ್ ತೆಗೆದುಕೊಳ್ಳೋದೇ ಆಗಿದ್ದರೆ ಒಂದು ಎರಡು ವರ್ಷಗಳ ಹಿಂದೆನ ತೆಗೆದುಕೊಳ್ಬೋದಿತ್ತಲ್ಲ ನರೇಂದ್ರ ಮೋದಿಯವರು ಅರಾಜಕತೆ ಆಗಲಿಕ್ಕೆ ಯಾವ ಅವಕಾಶ ಕೊಟ್ಟರು ಗಣತಂತ್ರ ದಿವಸ ಅಮಾಯಕರನ್ನು ಹೊಡೆದ್ರಲ್ಲ ಸಾವಿರಾರು ಪೊಲೀಸ್ ಅಧಿಕಾರಿಗಳು ಪೊಲೀಸರು ಸಿಬ್ಬಂದಿಗಳು ಕಂದಕ ಅರವತ್ತು ಅಡಿ ಆಳದ ಕಂದಕದಲ್ಲಿ ಹಾರಿ ಕೆಳಗಡೆ ಬಿದ್ದರು ಯಾಕೆಂದರೆ ಧರಣಿ ನಿರತರು ಅವರ ಮೇಲೆ ಪ್ರಯೋಗಗಳನ್ನು ಮಾಡ್ತಾಯಿದ್ರು ಅವರ ಮೇಲೆ ಹಲ್ಲೆಗಳನ್ನು ಮಾಡ್ತಾಯಿದ್ರು ಅವರನ್ನು ಇದ್ರು ಬಡೀತಾ ಇದ್ದರು ಆದರೆ ನಮ್ಮ ಪೊಲೀಸರು ತಮ್ಮ ಲಾಠಿಯನ್ನು ಮೇಲೆತ್ತಿಲ್ಲ ತಮ್ಮ ಬಂದೂಕಿನ ನಳಿಗೆಯನ್ನು ಅವರೆದುರಿಗೆ ಚಾಚಲಿಲ್ಲ ಸರ್ಕಾರ ಆದೇಶವನ್ನು ಕೊಟ್ಟಿತ್ತು ಏನಂತ ನಮ್ಮ ಸರ್ಕಾರಕ್ಕೆ ರೈತ ವಿರೋಧಿ ಸರ್ಕಾರ ಅನ್ನುವಂಥ ಹಣೆಪಟ್ಟಿ ಬೇಡ ನಮಗೆ ಆದ್ದರಿಂದ ಅವರ ಮೇಲೆ ನೀವು ಕ್ರಮ ಕೈಗೊಳ್ಳಬೇಡಿ ಅಂತ ಹೇಳಿತ್ತು ಅದನ್ನು ಚಾಚು ತಪ್ಪದೆ ನಮ್ಮ ಪೊಲೀಸ್ ಸಿಬ್ಬಂದಿಯವರು ಹೊಡೆತವನ್ನು ತಿಂದರು ಕಂದಕದಲ್ಲಿ ಹಾರಿದರು ಅದನ್ನು ನೆನೆಸ್ಕೊಂಡ್ರೆ ಇವತ್ತು ನಮಗೆ ಬೇಸರ ಆಗುತ್ತೆ ಹಾಗಾದರೆ ಅವರೆಲ್ಲ ಇಷ್ಟು ಜನ ಅಮಾಯಕರು ಹೊಡೆತ ತಿಂದ್ರಲ್ಲ ಈ ಧರಣಿ ನಿರತರಿಂದ ಈ ಹಲ್ಲೆಕೋರರಿಂದ ಈ ಅರಾಜಕತೆಯನ್ನು ಸೃಷ್ಟಿ ಮಾಡಿದವರಿಂದ ಅದಕ್ಕೆ ಸಾಂತ್ವನ ಯಾರು ಹೇಳೋರು ನರೇಂದ್ರ ಮೋದಿ ಮೋದಿಯವರು ಇದಕ್ಕೆ ಉತ್ತರ ಇಲ್ವಾ ನೀವು ವಾಪಸ್ ತೆಗೆದುಕೊಳ್ಳೋದೇ ಆಗಿದ್ದರೆ ಅವತ್ತೇ ತೆಗೆದುಕೊಂಡು ಬಿಡ್ಬೋದಿತ್ತಲ್ಲ ಇಷ್ಟು ದಿನ ಅವಕಾಶವನ್ನು ಏಕೆ ಕೊಟ್ಟ್ರಿ ನಾಳೆ ಇಡೀ ದೇಶದ ಎಲ್ಲ ತೆರಿಗೆದಾರರು ಹೋರಾಟ ಮಾಡ್ತಾರೆ ನಾವು ಯಾಕೆ ತೆರಿಗೆ ಕೊಡಬೇಕು ಇಲ್ಲಿ ಭ್ರಷ್ಟತನ ತಾಂಡವು ಇದೆ ನಮ್ಮ ದೇಶದಲ್ಲಿ ನಾವು ಇಷ್ಟಪಟ್ಟ ಹಾಗೆ ಅಭಿವೃದ್ಧಿಗಳಾಗ್ತಾಯಿಲ್ಲ ಎಲ್ಲ ರಾಜಕಾರಣಿಗಳು ಭ್ರಷ್ಟರಾಗಿದ್ದಾರೆ ಆದ್ದರಿಂದ ನಾವು ಟ್ಯಾಕ್ಸ್ ಕಟ್ಟೋದಿಲ್ಲ ಅಂತ ಒಂದು ಒಂದು ಎರಡು ವರ್ಷ ನಾವೆಲ್ಲ ಸಂಸತ್ ಮುಂದಗಡೆ ಸ್ಟ್ರೈಕ್ ಮಾಡ್ತೀವಿ ದಿಲ್ಲಿಯ ಎಲ್ಲ ಸರಹದ್ದುಗಳನ್ನ ಬಂದ್ ಮಾಡ್ತೀವಿ ಅಂದ್ಕೊಳ್ಳಿ ಹಾಗಾದರೆ ತೆರಿಗೆಯಿಂದ ಮುಕ್ತಗೊಳಿಸ್ತೀರ ನಮ್ಮನ್ನು ಅಂದರೆ ನಮ್ಮ ಹೋರಾಟ ಎಷ್ಟು ತೀವ್ರಗೊಳ್ಳತ್ತೋ ಅಷ್ಟು ಬೇಗ ನೀವು ಬಾಗಿಬಿಡ್ತೀರ ನರೇಂದ್ರ ಮೋದಿಯವರೇ ನಮಗೆ ಆಗ್ತಾ ಇದೆ ಈ ದೇಶದಲ್ಲಿ ನಾವು ಒಬ್ಬ ರಾಜಕಾರಣಿಯನ್ನು ಪ್ರಧಾನಮಂತ್ರಿ ಅಂತ ಭಾವಿಸಿರಲಿಲ್ಲ ನನ್ನ ವಿಚಾರಕ್ಕೆ ಒಬ್ಬ ಪ್ರಧಾನಮಂತ್ರಿ ಈತ ಯಾವ ಪಕ್ಷಾತೀತವಾಗಿರ್ತಾರೆ ಯಾವುದೇ ಪ್ರಲೋಭನೆಗೆ ಯಾವುದೇ ಸಂಚಿಗೆ ಯಾವುದೇ ಮಸಲತ್ತಿಗೆ ಬಗ್ಗಲಾರದಂಥ ಒಬ್ಬ ಧೀಮಂತರ ನಮ್ಮ ಎದುರುಗಡೆ ಇರ್ತಾರೆ ಅಂತ ನಾವೆಲ್ಲ ಭಾವಿಸಿದ್ವಿ ನಿಮ್ಮನ್ನು ರಾಜಕಾರಣಿಯಾಗಿ ನಾವು ನೋಡಲಿಲ್ಲ ಈ ದೇಶದ ಒಬ್ಬ ನೇತಾರ ಅಂತ ನೋಡಿದ್ವಿ ದೃಷ್ಟಾರ ಅಂತ ನೋಡಿದ್ವಿ ಈ ರೈತರು ಏನು ಇವತ್ತಿನ ದಿವಸ ಬಡ್ಡಿ ಮನ್ನಾ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ರಾಜಕಾರಣಿಗಳು ಸಾಲ ಮನ್ನಾ ಮಾಡ್ತೀನಿ ಅಂತ ಹೇಳ್ತಾರೆ ನಿಮ್ಮ ಮನೆಗೆ ಅಕ್ಕಿ ಕೊಡ್ತೀನಿ ಅಂತ ಹೇಳ್ತಾರೆ ನಿಮಗೆ ಬೇಳೆ ಕೊಡ್ತೀನಿ ಅಂತ ಹೇಳ್ತಾರೆ ನಿಮಗೆ ದಿನಗೂಲಿ ಹೆಚ್ಚು ಮಾಡ್ತೀನಿ ಅಂತ ನಿತ್ಯ ಭಿಕ್ಷುಕರ ಥರ ನೋಡ್ತಾ ಇದ್ದಾರಲ್ಲ ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ನೀವು ಅವರ ಬದುಕಿ ಒಂದು ಕಾಯಕಲ್ಪವನ್ನು ಕೊಡ್ತೀರಿ ಅಂತ ನಿಮ್ಮನ್ನು ನಂಬಿದ್ವಿ ನಿಮ್ಮನ್ನು ಬೆಂಬಲಿಸಿಕೊಂಡೇ ಬಂದ್ವಿ ಈ ಹೋರಾಟದಲ್ಲಿ ಕೊನೆಗೆ ನಮಗೆ ದಕ್ಕಿದ್ದೇನು ಈ ದಿನವನ್ನು ನಾವು ನೋಡಬೇಕಾಗಿತ್ತಾ ನರೇಂದ್ರ ಮೋದಿ ಅವರೇ ನಿಮ್ಮಿಂದ ತುಂಬ ನಾವು ನಿರೀಕ್ಷೆಗಳನ್ನ ಇಟ್ಕೊಂಡಿದ್ದೀವಿ ದಯವಿಟ್ಟು ನಿರಾಸೆ ಮಾಡಬೇಡಿ ನಮಸ್ಕಾರ